ವಿರಾಮದ ಬಳಿಕ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ತಾರಾಬಾಯಿ ತನ್ನ ಭೂಮಿಯ ಹಕ್ಕುಪತ್ರಕ್ಕಾಗಿ ಹೋರಾಡಿದಂತಹ ಕಥೆಯನ್ನು ಕೊನೆಗೂ ದಕ್ಕದ ಹಕ್ಕುಪತ್ರ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ನಾವು ನೋಡ್ತಾ ಇದ್ದೆವು. ಗ್ರಾಮ ಪಂಚಾಯಿತಿ ಸದಸ್ಯರ ಒಬ್ಬರ ಜೊತೆ ಸೇರಿಕೊಂಡು ತಾನು ಅಡಮಾನವಿಟ್ಟಂತಹ ಸರ್ಕಾರಿ ಕಚೇರಿಯಲ್ಲಿರುವ ತನ್ನದೇ ಭೂಮಿಯ ಹಕ್ಕುಪತ್ರವನ್ನು ಪಡೆಯುವುದಕ್ಕಾಗಿ ತಹಶೀಲ್ದಾರರನ್ನು ಸಂಪರ್ಕಿಸಿದರು. ತಾರಾಬಾಯಿ ತನ್ನ ಮಕ್ಕಳ ಜೊತೆ ಸೇರಿ ಏನಾಯಿತು ಅಂತ ಮುಂದೆ ನೀವೇ ನೋಡಿ. ನಿಮ್ಮ ಕಡತ ಲಭ್ಯವಿಲ್ಲ. ಇದೀಗ ಜನತಾ ಪ್ರತಿನಿಧಿಗಳ ಮೂಲಕ ತಹಶೀಲ್ದಾರರನ್ನು ಸಂಪರ್ಕಿಸುವುದೆಂದು ನಿಶ್ಚಯಿಸಿ ಸ್ಥಳೀಯ ಪಂಚಾಯತ್ ಸದಸ್ಯರ ಜೊತೆ ಸೇರಿ ತಹಶೀಲ್ದಾರ್ ಶ್ರೀ ನಾಗರಾಜರನ್ನು ಕಂಡರು. ಇವರನ್ನು ಕಂಡ ಕೂಡಲೇ ತಹಶೀಲ್ದಾರರು 15 ವರ್ಷಗಳ ಹಿಂದಿನ ದಾಖಲೆ ನಮ್ಮಲ್ಲಿಲ್ಲ, ಅದನ್ನು ಕೊಡಲಾಗುವುದಿಲ್ಲ ಎಂದು ಅರ್ಜಿಯನ್ನು ಮೇಜಿನ ಮೇಲೆ ಬಿಸಾಕಿದರು. ಇದೀಗ ದಿನಪತ್ರಿಕೆಗಳ ದೂರು ಗಂಟೆಯನ್ನು ಬಾರಿಸುವುದೊಂದೇ ಅವರಿಗಿದ್ದ ಉಪಾಯ. 1997 ಅಕ್ಟೋಬರ್ ತಿಂಗಳಲ್ಲಿ ಈ ಪ್ರಕರಣದ ಕುರಿತ ಪತ್ರ ಉದಯವಾಣಿಯಲ್ಲಿ ಪ್ರಕಟವಾಯಿತು. ಸಾರ್ವಜನಿಕ ಅಭಿಪ್ರಾಯ ನಿರ್ಮಾಣವಾದಾಗ ನಾಗರಿಕರ ಅಳಲಿಗೆ ಸ್ಪಂದಿಸಿ ಅವರ ಸಮಸ್ಯೆಯನ್ನು ಪರಿಹರಿಸುವ ಬದಲು ತಹಶೀಲ್ದಾರ್ ಶ್ರೀ ನಾಗರಾಜರು ಅರ್ಜಿದಾರ ಪ್ರಭಾಕರ ಪೈ ಅವರಿಗೆ ಕಡತವು ಲಭ್ಯವಿಲ್ಲ ಎಂದು ಲಿಖಿತವಾಗಿ ಕಳುಹಿಸಿ ಕೈ ತೊಳೆದುಕೊಂಡರು. ತಹಶೀಲ್ದಾರ ಈ ಪತ್ರವನ್ನು ಸರಿಯಾಗಿ ಗಮನಿಸಿರಿ. ಇದೊಂದು ಸೈಕ್ಲೋಸ್ಟೈಲ್ಡ್ ಪತ್ರ. ಸಾಮಾನ್ಯವಾಗಿ ಯಾವುದೇ ಕಚೇರಿಯಲ್ಲಿ ಆಗಾಗ್ಗೆ ಉಪಯೋಗಿಸುವ ಪತ್ರಗಳನ್ನು ಮಾತ್ರ ಸೈಕ್ಲೋಸ್ಟೈಲ್ಡ್ ಮಾಡಿರುತ್ತಾರೆ. ಪತ್ರ ಕಳುಹಿಸಬೇಕಾದ ವ್ಯಕ್ತಿಯ ಹೆಸರು, ಕಡತ ನಂಬರ, ದಿನಾಂಕ ಹಾಕಿದರೆ ಮುಗಿಯಿತು. ಹೀಗಿರುವಾಗ ಉಡುಪಿ ತಾಲೂಕು ಕಚೇರಿಯಲ್ಲೂ ಕಡತ ಲಭ್ಯವಿಲ್ಲದಿರುವುದು ಒಂದು ಸಾಮಾನ್ಯ ಸಂಗತಿಯಾಗಿದೆ ಎಂದಾಯಿತು. ಕಡತ ಲಭ್ಯವಿಲ್ಲದಿರುವುದು ಸಾಮಾನ್ಯ ಸಂಗತಿಯಾಗಿದ್ದಲ್ಲಿ ಅಡ್ಡಿಯಿಲ್ಲ. ಆದರೆ ಈ ಪತ್ರದ ಧಾಟಿ ನೋಡಿ. ಇದಕ್ಕೆ ಸಹಿ ಹಾಕಿದ ವ್ಯಕ್ತಿಗೆ ಕಡತ ಲಭ್ಯವಿಲ್ಲದಿರುವ ಬಗ್ಗೆ ಎಳ್ಳಷ್ಟು ವಿಷಾದವಿದೆ ಎಂದು ನಿಮಗೆ ಅನಿಸುತ್ತಿದೆ? ಬದಲಾಗಿ ಅದೊಂದು ಹೆಮ್ಮೆಯ ಸಂಗತಿಯಾಗಿರುವಂತಿದೆ. ಕಡತ ಲಭ್ಯವಿಲ್ಲದಿದ್ದರೆ ಅದೆಲ್ಲಿಗೆ ಹೋಯಿತು? ಕಾಣೆಯಾದುದಕ್ಕೆ ಜವಾಬ್ದಾರಿ ಯಾರು? ಒಂದು ವೇಳೆ ಕಡತವಿಲ್ಲದಿದ್ದಲ್ಲಿ ಅರ್ಜಿದಾರರು ದಾಖಲೆ ಪಡೆದುಕೊಳ್ಳಲು ಏನು ಮಾಡಬೇಕು? ಯಾರನ್ನು ಸಂಪರ್ಕಿಸಬೇಕು? ನೇಣು ಹಾಕಿಕೊಳ್ಳಬೇಕೆ? ಮುಂತಾದ ಯಾವ ಪ್ರಶ್ನೆಗೂ ಇಲ್ಲಿ ಉತ್ತರವಿಲ್ಲ. ಬ್ರಿಟಿಷ್ ಕಾಲದಲ್ಲಿ ತಹಶೀಲ್ದಾರರು ಜನಸಾಮಾನ್ಯರಿಗೆ ಉತ್ತರದಾಯಿಯಾಗಿರಲಿಲ್ಲ. ತಮ್ಮ ಹಿರಿಯ ಅಧಿಕಾರಿಗಳು ACDC ಮುಂತಾದವರಿಗೆ ಉತ್ತರದಾಯಿಯಾಗಿದ್ದರೆ ಸಾಕಿತ್ತು. ಆದರೂ ಜನಸಾಮಾನ್ಯರ ಸಮಸ್ಯೆಗೆ ಈ ರೀತಿಯಂತೂ ಖಂಡಿತ ಸ್ಪಂದಿಸುತ್ತಿರಲಿಲ್ಲ. ತಹಶೀಲ್ದಾರರ ಪತ್ರಗಳಿಗೆ ಘನಸ್ಥಿಕೆ ಇರುತ್ತಿತ್ತು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅಧಿಕಾರಿಗಳ ಪತ್ರಗಳಿಗೆ ಘನಸ್ಥಿಕೆ ಜಾಸ್ತಿಯಾಗುವ ಬದಲು ಅಧಿಕಾರಶಾಹಿಯ ದರ್ಪವೇ ಅಧಿಕವಾಗಿದೆ. ಬಳಕೆದಾರರ ವೇದಿಕೆಗೆ ದೂರು. ಕೊನೆಗೆ ಉಪಾಯವಿಲ್ಲದೆ ಶ್ರೀಮತಿ ತಾರಾಬಾಯಿಯವರು ಬಸ್ರೂರು ಬಳಕೆದಾರರ ವೇದಿಕೆಯನ್ನು ಸಂಪರ್ಕಿಸಿ ಮಾರ್ಗದರ್ಶನ ಕೋರಿದರು. ವೇದಿಕೆಯು ಅದಾಗಲೇ ಉಡುಪಿ ತಹಶೀಲ್ದಾರ್ ಶ್ರೀ ನಾಗರಾಜರನ್ನು ಸಾಕಷ್ಟು ಬಾರಿ ವಿವಿಧ ಪ್ರಕರಣಗಳಲ್ಲಿ ಸಂಪರ್ಕಿಸಿತು. ಹೆಚ್ಚಿನೆಲ್ಲ ಪ್ರಕರಣಗಳಲ್ಲಿ ನೇರ ಕಾರ್ಯಾಚರಣೆ ಕೈಗೊಳ್ಳಲು ಹಿಂಜರಿಯುತ್ತಿದ್ದ ಹಾಗೂ ಹಾರಿಕೆಯ ಉತ್ತರ ನೀಡುತ್ತಿದ್ದ ಅವರ ಕಾರ್ಯವಿಧಾನವನ್ನು ಗಮನಿಸಿ ವೇದಿಕೆಯ ಸಂಚಾಲಕರು ನೇರವಾಗಿ ಕುಂದಾಪುರದ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ರಾಯ್ಕರನ್ನು ಭೇಟಿಯಾಗಿ ಸಮಸ್ಯೆಯನ್ನು ವಿವರಿಸಿದರು. ಅಸಿಸ್ಟೆಂಟ್ ಕಮಿಷನರಿಗೆ ಸಮಸ್ಯೆ ಅರ್ಥವಾಯಿತು. ಮೂಲ ಹಕ್ಕುಪತ್ರ ಇಲ್ಲವಾದರೇನಂತೆ? ಶ್ರೀಮತಿ ತಾರಾಬಾಯಿಯವರು ಕಳೆದ 17 ವರ್ಷದಿಂದ ಅಲ್ಲಿ ವಾಸ್ತವ್ಯವಿರುವುದಾದಲ್ಲಿ ಪಂಚಾಯತ್ ಕಚೇರಿಯಲ್ಲಿ ಇತರ ದಾಖಲೆಗಳು ಇರಲೇಬೇಕಲ್ಲ, ಹೊಸ ಹಕ್ಕುಪತ್ರ ನೀಡಿದರಾಯಿತು ಎಂದು ಪರಿಹಾರ ಸೂಚಿಸಿದ ಶ್ರೀ ರಾಯ್ಕರ್ ಕೂಡಲೇ ಪತ್ರವೊಂದನ್ನು ತಯಾರಿಸಿ ಅದೇ ದಿನ ಉಡುಪಿ ತಹಶೀಲ್ದಾರರಿಗೆ ಕಳುಹಿಸಿದರು. ಅಸಿಸ್ಟೆಂಟ್ ಕಮಿಷನರರು ಪತ್ರ ಬರೆದು 3 ತಿಂಗಳು ಕಳೆದರೂ ತಹಶೀಲ್ದಾರರಿಂದ ಯಾವ ಉತ್ತರವೂ ಬರಲಿಲ್ಲ. ಈ ಮಧ್ಯೆ ಬಸ್ರೂರು ಬಳಕೆದಾರರ ವೇದಿಕೆಯು ಬರೆದ 2 ಪತ್ರಗಳಿಗೂ ಸ್ಪಂದಿಸದೆ ತಹಶೀಲ್ದಾರ್ ಶ್ರೀ ನಾಗರಾಜರು ಸಾರ್ವಜನಿಕ ಹಿತಾಸಕ್ತಿಗಳ ಸಂಘಟನೆಗಳಿಗೆ ಉತ್ತರಿಸಲು ತನಗೆ ಆಸಕ್ತಿ ಇಲ್ಲವೆಂಬುದನ್ನು ಸಾಬೀತುಗೊಳಿಸಿದ್ದಾರೆ. ಪ್ರಭಾಕರ ಪೈಯವರು ತಹಶೀಲ್ದಾರ್ ನಾಗರಾಜರನ್ನು ಕೊನೆಯ ಬಾರಿ ಭೇಟಿ ಮಾಡಿದಾಗ ನೀವು ಬಳಕೆದಾರರ ವೇದಿಕೆಗೆ ದೂರು ಕೊಟ್ಟಿದ್ದೀರಿ, ಅವರು ಇಲ್ಲಿ ಬಂದು ಕೆಲಸ ಮಾಡುತ್ತಾರೋ ನಾವೇ ಮಾಡಬೇಕೋ ಎಂದು ಗದರಿಸಿ ಬಳಕೆದಾರರ ವೇದಿಕೆಯ ಮೇಲೆ ಇರುವ ತನ್ನ ಸಿಟ್ಟನ್ನು ಪ್ರದರ್ಶಿಸಿದ್ದಾರೆ. ನೀವು ಇನ್ನು ಮುಂದೆ ಇಲ್ಲಿಗೆ ಬರಬೇಡಿ,
ನಿಮ್ಮ ಹಕ್ಕುಪತ್ರ ಸಿಕ್ಕಿದ ಕೂಡಲೇ ನಾವೇ ಕಳುಹಿಸಿಕೊಡುತ್ತೇವೆ. ಇವೆಲ್ಲದರ ಅರ್ಥವೇನು? ಸಾಲ ತೆಗೆದುಕೊಂಡಾಗ ಅಡವಿರಿಸಿಕೊಂಡ ಹಕ್ಕುಪತ್ರವನ್ನು ಸಾಲ ತೀರಿಸಿದ ಮೇಲೂ ಹಿಂತಿರುಗಿಸಬೇಕೆಂಬುದು ಸಾಮಾನ್ಯ ಬುದ್ಧಿ ಇರುವ ಯಾರಿಗೂ ತಿಳಿದ ವಿಚಾರ. ಅದು ಉಡುಪಿ ತಾಲೂಕು ಕಚೇರಿಯ ಯಾವನೇ ಅಧಿಕಾರಿಗೆ ತಿಳಿಯದೆ ಹೋಯಿತೆ? ಆದದ್ದಾಯಿತು. ತಮ್ಮ ಹಕ್ಕುಪತ್ರವನ್ನು ಹಿಂದಕ್ಕೆ ಪಡೆಯಲು ಈ ವಿಧವೆ ಏನು ಮಾಡಬೇಕೆಂದು ತಹಸೀಲ್ದಾರ ಶ್ರೀ ನಾಗರಾಜರು ಇನ್ನಾದರೂ ಸಾರ್ವಜನಿಕವಾಗಿ ತಿಳಿಸುವರೆ? ಮೇಲಧಿಕಾರಿಗಳ ಆದೇಶವನ್ನು ಪಾಲಿಸದೇ ಇರುವುದಕ್ಕಾಗಿ ಇದೇ ತಹಸೀಲ್ದಾರರು ಕಳೆದ ವಾರಗಳಲ್ಲಿ ಇಬ್ಬರು ಗ್ರಾಮ ಸಹಾಯಕರನ್ನು ಕೆಲಸದಿಂದ ವಜಾ ಮಾಡಿದ್ದಾರೆ. ತನ್ನ ಮೇಲಧಿಕಾರಿಗಳ ಆದೇಶವನ್ನು ಪಾಲಿಸದೇ ಇರುವುದು ಶಿಕ್ಷಾರ್ಹವಾದಲ್ಲಿ ತನ್ನ ಮೇಲಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಅವರ ಆದೇಶವನ್ನು ಕಳೆದ 9 ತಿಂಗಳಿನಿಂದಲೂ ಪಾಲಿಸದೇ ಇರುವ ಈ ತಹಸೀಲ್ದಾರಿಗೆ ಏನು ಮಾಡಬೇಕು? ಈ ಪ್ರಜಾತಂತ್ರದಲ್ಲಿ ಅಸಹಾಯಕ ವಿಧವೆಯೋರ್ವಳು ತನ್ನ ಯಾವುದೇ ತಪ್ಪಿಲ್ಲದಿದ್ದರೂ ವರ್ಷಗಟ್ಟಲೆ ಯಕಶ್ಚಿತ್ ತಹಸೀಲ್ದಾರರ ಓರ್ವರಿಂದ ಈ ರೀತಿಯ ಚಿತ್ರಹಿಂಸೆ ಪಡೆಯುವುದು ಅನಿವಾರ್ಯವೇ? ಇದಾಗಿ 9 ತಿಂಗಳು ಕಳೆದರೂ ಶ್ರೀಮತಿ ತಾರಾಬಾಯಿ ಅವರಿಗೆ ಹಕ್ಕುಪತ್ರ ಸಿಗಲಿಲ್ಲ. ದಿನಾಂಕ 16/7/98 ಇದೇ ಅಂಕಣದಲ್ಲಿ ಈ ಕುರಿತ ಲೇಖನ ಪ್ರಕಟವಾಯಿತು. ಅಪೂರ್ವ ಜನಾಭಿಪ್ರಾಯ ನಿರ್ಮಾಣವಾಯಿತು. ಉಡುಪಿ ಮಂಗಳೂರು ಜಿಲ್ಲೆಗಳಿಂದ ಮಾತ್ರವಲ್ಲ, ಕರ್ನಾಟಕದಾದ್ಯಂತದಿಂದ ಹಲವಾರು ಮಹಿಳಾ ಸಂಘಟನೆಗಳು, ಬಳಕೆದಾರರ ಸಂಘಟನೆಗಳು ಹಾಗೂ ಇತರ ಸಾರ್ವಜನಿಕ ಹಿತಾಸಕ್ತಿ ಸಂಸ್ಥೆಗಳು ಜಿಲ್ಲಾಧಿಕಾರಿಗಳಿಗೂ ಇತರ ರೆವಿನ್ಯೂ ಅಧಿಕಾರಿಗಳಿಗೂ ಪತ್ರ ಬರೆದು ಪ್ರತಿಭಟನೆ ಸೂಚಿಸಿದರು. ಉಡುಪಿ ಜಿಲ್ಲಾ ಮಹಿಳಾ ಮಂಡಳಗಳ ಒಕ್ಕೂಟವು ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನಾ ಪತ್ರ ಬರೆದ ಈ ಪ್ರಕರಣದ ತನಿಖೆ ನಡೆಸಲು ಆಗ್ರಹಿಸಿತು. ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಶೀಲಾ ಶೆಟ್ಟಿ ಹಾಗೂ ಕಾರ್ಯದರ್ಶಿ ಶ್ರೀಮತಿ ಲಕ್ಷ್ಮೀ ಭಟ್ ಅವರು ಪತ್ರಿಕಾಗೋಷ್ಠಿ ಕರೆದು ಈ ಸಮಸ್ಯೆ ಪರಿಹಾರವಾಗದಿದ್ದಲ್ಲಿ ಜನಜಾಗೃತಿ ಚಳುವಳಿಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದರು. ಮರುದಿನವೇ ರೆವಿನ್ಯೂ ಅಧಿಕಾರಿಗಳು ಶ್ರೀಮತಿ ತಾರಾಬಾಯಿ ಅವರ ಮನೆಗೆ ತೆರಳಿ ಅವರಿಗೆ ಹೊಸ ಹಕ್ಕುಪತ್ರ ನೀಡಿದರು. ಆದರೆ ಹೊಸ ಹಕ್ಕುಪತ್ರವನ್ನು ಸ್ವೀಕರಿಸಲು ಶ್ರೀಮತಿ ತಾರಾಬಾಯಿ ಅವರು ನಿರಾಕರಿಸಿದರು. ತಾನು 18 ವರ್ಷದಿಂದ ಈ ಮನೆಯಲ್ಲಿ ವಾಸವಾಗಿರುವುದನ್ನು, ಈ ಮನೆಯ ಸಾಲ ಹಾಗೂ ತೆರಿಗೆಯನ್ನು ಸಂಪೂರ್ಣವಾಗಿ ಪಾವತಿಸಿರುವುದನ್ನು ಕಾಣಿಸಿ ದೃಢಪತ್ರಿಕೆ ಕೊಡುವವರೆಗೂ ತಾನು ಹೊಸ ಹಕ್ಕುಪತ್ರ ತೆಗೆದುಕೊಳ್ಳುವುದಿಲ್ಲವೆಂದು ಖಡಾಖಂಡಿತವಾಗಿ ನುಡಿದರು. ಇದೀಗ ಉಡುಪಿ ತಹಶೀಲ್ದಾರರು ತಾರಾಬಾಯಿಯವರಿಗೆ ಹೊಸ ಹಕ್ಕುಪತ್ರವನ್ನು, ಅವರು ಕೇಳಿದಂತಹ ವಿವರಗಳಿರುವ ದೃಢಪತ್ರಿಕೆಯನ್ನು ನೀಡಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸಿದ್ದಾರೆ. ಇದಕ್ಕಾಗಿ ಬಸ್ರೂರು ಬಳಕೆದಾರರ ವೇದಿಕೆಯು ಉಡುಪಿ ತಹಶೀಲ್ದಾರರಾಗಿರುವ ಶ್ರೀ ನಾಗರಾಜರನ್ನು ಅಭಿನಂದಿಸಿ ಪತ್ರ ಬರೆದಿದೆ. ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರೇ, ಇಲ್ಲಿ ಹಕ್ಕುಪತ್ರವನ್ನು ತಾರಾಬಾಯಿಯವರು ತಹಶೀಲ್ದಾರರಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಮೂಲಕ ಹೊಸದಾಗಿ ಕೇಳಿಕೊಂಡ್ರು ಅಂತ ನೀವು ಉಲ್ಲೇಖ ಮಾಡ್ತೀರಿ. ಆದರೆ ತಹಶೀಲ್ದಾರರು ಬರಹ ಸಲ್ಲಿಸಿದ ಅರ್ಜಿಯಲ್ಲಿಯೇ ಬರಹ ಅಲ್ಲದ ಬೇರೆ ರೀತಿಯ ಅದಕ್ಕಿಂತ ಸ್ವಲ್ಪ ಮುಂದುವರಿದ ವಿಚಾರ ಅಂತ ನಾವು ಹೇಳ್ಬೋದೇನೋ. ಪತ್ರದ ದೃಷ್ಟಿಯಿಂದ ಪ್ರತ್ಯೇಕವಾದಂತಹ ಪತ್ರ, ಆದರೆ ಆ ಪತ್ರದಲ್ಲಿಯೂ ಎಂತಹ ಒಂದು ಉದ್ದಟತನ, ಎಂತಹ ಒಂದು ಶೋಷಣೆಯ ಧ್ವನಿ, ಎಂತಹ ಒಂದು ನಿರ್ಲಕ್ಷ್ಯ ಇತ್ತು ಅಂತ ಹೇಳಿದರೆ ಆ ಪತ್ರವನ್ನು ನೋಡಿದರೆ ಗೊತ್ತಾಗ್ತದೆ. ಅಂತೂ ಕಡತ ಲಭ್ಯ ಇಲ್ಲ ಅನ್ನುವ ಉತ್ತರವನ್ನು ಅವರು ಕೊಡ್ತಾರೆ. ಇದು ಯಾಕೆ ಹೀಗೆ ಕಡತ ಲಭ್ಯ ಇಲ್ಲ ಅಂತ, ಈಗ ಸರ್ಕಾರಿ ಕಚೇರಿಯಲ್ಲಿ ಇಟ್ಟುಕೊಂಡದ್ದು ಹಾಗೂ ಕಳೆದು ಹೋಗುವ ಸಾಧ್ಯತೆ ಇರ್ತದೆ ಅಥವಾ ಇವರು ಹುಡುಕ್ಲಿಲ್ವಾ ಸರಿಯಾಗಿ? ಎರಡೂ ವಿಚಾರ ಇಲ್ಲಿದೆ. ಒಂದನೇದಾಗಿ ಕಡತ ಲಭ್ಯವಿಲ್ಲ ಅಂತ ಹೇಳಬೇಕಂತಾದರೆ ಇವು ಸರಿಯಾಗಿ ಆ ಕಡತವನ್ನು ಒಂದು ಸಿಸ್ಟಮೆಟಿಕ್ಕಾಗಿ ಇಟ್ಟಿಲ್ಲ ಅಂತ ಅರ್ಥ ಒಂದನೇದು. ಎರಡನೇದು, ಲಂಚಕ್ಕಾಗಿ ಈಗ ಮಾಡುವ ಚಾನ್ಸ್ ಇದೆ. ಯಾಕಂದರೆ ನೀವು ಕಡತವನ್ನು ಹುಡುಕಿಕೊಡಿ ಅಂತೇಳಿ 2-3 ಸರ್ತಿ ಬಂದಾಗ ಅದರ ನಂತರ ಅವರಿಗೆ ಯಾವ ರೀತಿಯಲ್ಲಿ ಅದು ಕೆಳಗಿನವರಿಂದ ಕ್ಲರಿಕಲ್ ಲೆವೆಲ್ ತನಕ ಇದು ಹೇಗೆ ಮಾಡಬೇಕು ಅಂತೇಳಿ ಅದು ಗೊತ್ತಿದೆ. ಏನಾದರೂ ಮಾಡಿ ಹುಡುಕಿ ಕೊಡಿ, ಆಯಿತು ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಅದು ಅಲ್ಲೇ ಇರ್ತದೆ. ಮೂರನೇದು, ಒಂದು ನೋಡಿ, ಈ ಕಡತ ಲಭ್ಯವಿಲ್ಲ ಅಂಥೇಳಿ ಅವರು ಸೈಕ್ಲೋ ಸ್ಟೈಲ್ ಅಥವಾ ಜಿರಾಕ್ಸ್ ಮಾಡಿ ಇಟ್ಟುಕೊಂಡಿರಬೇಕಾದ್ರೆ ಹಾಗಾದ್ರೆ ಎಷ್ಟು ಜನರಿಗೆ ಇವ್ರು ಕೊಟ್ಟಿರಬಹುದು? ಅಂದರೆ ಅದಕ್ಕೆ ಅದಕ್ಕೋಸ್ಕರವೇ ಇರುವ ಪತ್ರ ಇದು ಫಿಲ್ ಮಾಡಿದ್ದಾರೆ ನೋಡಿ. ಹೌದು, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್.
ನಿಮ್ಮ ಇಂತಿಂತ ದಿನದ ಪತ್ರ ಅರ್ಜಿದಾರರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಎಂಬುದಾಗಿ ಆ ಪತ್ರ ಪ್ರಾರಂಭ ಆಗ್ತದೆ. ನೀವಾಗಲೇ ಹೇಳಿದ ಹಾಗೆ ಮಾನ್ಯರೂ ಇಲ್ಲ, ಶ್ರೀಯೂ ಇಲ್ಲ, ಅಥವಾ ಗೌರವಾನ್ವಿತ ಮಹಾಪ್ರಜೆ ಇಲ್ಲ, ಶ್ರೀಸಾಮಾನ್ಯ ಇಲ್ಲ, ಯಾವುದೂ ಇಲ್ಲದೆ ತಿಳಿಸುವುದೇನೆಂದರೆ ಇಲ್ಲಿ ಮಂಡಿಸುವುದು ಅಥವಾ ನಿವೇದಿಸುವುದು ಇದು ಯಾವುದೂ ಇಲ್ಲ, ತಿಳಿಸುವುದು ಹೀಗೆ ಹೀಗೆ ಅಂತ ಬರೆದು ಸದ್ರಿ ಮಾಣೂರ ಗ್ರಾಮದ ಸದ್ರಿ ಮಾಣೂರು ಗ್ರಾಮದ ಹೆಚ್ ಎಸ್ ಡಿ ಆರ್ ಮತ್ತು ಒಂದಷ್ಟು ಕೋಡ್ಗಳಿವೆ, ಕಡತವು ತಾಲೂಕು ಕಚೇರಿಯ ಅಭಿಲೇಖಾಲಯದಲ್ಲಿ ಇಲ್ಲದೇ ಇರುವುದರಿಂದ ನೀವು ಅರ್ಜಿಯಲ್ಲಿ ಹೇಳಿರುವ ಹಕ್ಕುಪತ್ರದ ಈ ನಕಲನ್ನು ನೀಡುವರೆ ಅಸಾಧ್ಯವಾಗಿದೆ. ನಕಲು ಕೇಳಲೇ ಇಲ್ಲ ಬಹುಶಃ. ಅವ್ರು ಕೇಳಿದ್ದು ನಾನು ಕೊಟ್ಟ ಒರಿಜಿನಲ್ ಹಕ್ಕುಪತ್ರ ಇದೆ, ಸಾಲ ತೀರಿಸಿದ್ದೇನೆ, ಅದನ್ನು ವಾಪಸ್ ಕೊಡಿ ಅಂತ. ನಕಲನ್ನು ಯಾರು ಕೇಳಿದ್ದಾರೆ? ಇವರು ಯಾಕೆ ಮತ್ತೆ ನಕಲು ಅಂತ ಬರೀ? ಅದು ಸೈಕ್ಲೋ ಸ್ಟೈಲಲ್ಲಿ ಹಾಗೆ ಉಂಟು, ಹಾಗಾಗಿ ಅದೇ ಅಂತ ನೀವು ತಿದ್ದುಕೊಳ್ಳಿ. ನಕಲು ಅಲ್ಲ ಅಂತೇಳಿ ಒರಿಜಿನಲ್ ಅಂತ ನೀವು ಬೇಕಾದ್ರೆ ಮಾಡಿಕೊಳ್ಳಿ. ಇಂಥ ಉದ್ದಟತನ ಯಾವ ದೇಶದಲ್ಲಿ ಸಹ ನಡೀಲಿಕ್ಕಿಲ್ಲ. ಪ್ರಜೆ ಅದು ಸಹ ಡೆಮೋಕ್ರಸಿಯಲ್ಲಿ ಸಾಧ್ಯವೇ ಇಲ್ಲ ಇಂಥ ಉದ್ದಟತನ ತೋರಿಸುವಂಥದ್ದು. ಆದರೆ ಪ್ರಜೆಗಳು ಸಹ ಇದನ್ನು ಸಹಿಸಿಕೊಂಡು ಹೋದರು ನೋಡಿ. ದಶಕಗಳ ಕಾಲ ಪ್ರಜೆಗಳು ಇದನ್ನು ಸಹಿಸಿಕೊಂಡು ಹೋದರು. ಈಗ ತುಂಬ ಇಬ್ಬರು ಆಗಿದೆ. ಅದನ್ನು ಪ್ರತಿಭಟನೆ ಮಾಡಿ ಹಲವಾರು ಸಂಸ್ಥೆಗಳನ್ನು ಪ್ರತಿಭಟನೆ ಮಾಡಿ ಯಾಕೆ ನೀವು ಹಾಗೆ ಬರೆಯುವುದಿಲ್ಲ? ಯಾವುದೋ ಒಂದು ಹೆಸರಿಲ್ಲದ ಒಂದು ಪ್ರಜೆಗೆ ಬರೆದ ಹಾಗೆ ನೀವು ಮಾಡ್ತಿರಲ್ಲ. ಇದರಲ್ಲಿ ನೋಡಿ ತಾರಾಬಾಯಿಗೆ ಅಂತ ಎಲ್ಲಿದೆ? ಅಲ್ಲಿ ಮಾನ್ಯ ತಾರಾಬಾಯಿ ಅವರೇ, ಶ್ರೀಮತಿ ತಾರಾಬಾಯಿ ಏನಾದರೂ ಬರಿಬೋದಲ್ಲ, ಅದೆಲ್ಲಿದೆ? ಅರ್ಜಿದಾರರಿಗೆ ಹಾಗೆ ಇಂತಹ ಉದ್ದಟತನ ಇಲ್ಲಿ ನಿಮಗೆ ಸಿಗ್ಲಿಕ್ಕಿಲ್ಲ. ಇದಾದಮೇಲೆ ರಾಯ್ಕರ್ ಕಮಿಷನರ್ ಆಗಿದ್ದರು, ಅವರನ್ನು ಭೇಟಿ ಮಾಡಲಾಯಿತು. ಅವರು ಸ್ವಲ್ಪ ಒತ್ತಡ ಹಾಕಿದ ಸ್ವರೂಪದಲ್ಲಿ ಇದ್ದ ಕಾರಣ ಮತ್ತೆ ಅವರು ಪತ್ರ ಬರೆದರು. ಅವರ ಪತ್ರವನ್ನು ಕೂಡ ಬಹುಪಾಲು ತಿರಸ್ಕರಿಸಿದ ಹಾಗೆ ಯಾವುದೇ ಬೆಲೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ 3 ತಿಂಗಳು ಕಾದು ಮತ್ತೆ ಅವರು ನಿಮ್ಮಲ್ಲಿಗೆ ಬಂದರು, ಬಳಕೆದಾರರ ವೇದಿಕೆಗೆ ಬಂದರು. ನೋಡಿ, ಇಲ್ಲಿ ರಾಯ್ಕರ್ರಿಗೆ ಯಾವುದೋ ಒಂದು ಮೀಟಿಂಗ್ನಲ್ಲಿ ಸಿಕ್ಕಿದ್ರು, ಅವ್ರಿಗೆ ಹೇಳಿದ್ರು ನೋಡಿ ಹೀಗೆ ಹೀಗೆ ಮಾಡ್ತಾರೆ ನಿಮ್ಮ ತಹಸೀಲ್ದಾರರೆಲ್ಲ, ಯಾಕೆ ಹೀಗೆ ಸತಾಯಿಸ್ತೀರಿ? ಇಲ್ಲ ಹಾಗಾದರೆ ನನಗೆ ಕೊಡಿ, ಅದು ಡೀಟೇಲ್ಸ್ ಕೊಡಿ ಅಂತ ಹೇಳಿದಾಗ ಒಂದು ಪತ್ರ ನಾನು ಕಳಿಸಿಕೊಟ್ಟೆ. ಕೂಡಲೇ ಅವರು ಹೌದು ನೀವು ಹೇಳಿದ್ದು ಹೌದು, ಎಲ್ಲ ಸಾಲ ಎಲ್ಲ ಆಗಿದೆ, ಎಲ್ಲ ಆಗಿದೆ ಅಂತ ಅವರೇ ಬರೆದು ಕೊಟ್ಟಿದ್ದಾರೆ, ಇನ್ನೇನಾಗಬೇಕು ಅಂತೇಳಿ ಅವರೇ ಸ್ವತಃ ಡ್ರಾಫ್ಟ್ ಮಾಡಿಕೊಂಡು ಪತ್ರ ಕಳಿಸಿದ್ರು ತಹಸೀಲ್ದಾರರಿಗೆ. ಕೂಡಲೇ ಅವರಿಗೆ ಅದು ಇಲ್ಲದಿರ ಅಡ್ಡಿ ಇಲ್ಲ, ಆನ್ ದ ಬೇಸಿಸ್ ಆಫ್ ಅದರ್ ಡಾಕ್ಯುಮೆಂಟ್ಸ್ ಉಳಿದ ಡೀಟೇಲ್ಸ್ ಎಲ್ಲ ಇದೆ. 17 ವರ್ಷಗಳಿಂದ ಆ ಜಾಗದಲ್ಲಿ ಅವರು ನೆಲೆಯಾಗಿರುವುದರಿಂದ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ತೀರ್ವೆ ತೆರಿಗೆ ಏನೇನಿದೆ ಎಲ್ಲ ಇದೆ, ಅದನ್ನೆಲ್ಲ ಕಟ್ಟಿರುವ ದಾಖಲೆಗಳಿರುವುದರಿಂದ ನಿಮಗೆ ಡ್ಯೂಪ್ಲಿಕೇಟ್ ಕೊಡಲಿಕ್ಕೆ ಏನು, ಇನ್ನೊಂದು ಕೊಡಿ ಅವರಿಗೆ ಅಂತೇಳಿ ಅಷ್ಟೇ ಹೇಳಿದ ಅವರು. ಆವಾಗ ನೋಡಿ ಬಹಳ ಸುಲಭವಾಗಿ ಸರಳವಾಗಿ ಈ ಸಮಸ್ಯೆ ಪರಿಹಾರ ಆಗ್ತಿತ್ತು. ಅಲ್ಲ, ಇದಕ್ಕಿಂತಲೂ ಒಂದು ನೋಡಿ, ಇವರು ತಹಸೀಲ್ದಾರರಿಗೆ ಅರ್ಜಿ ಹಾಕಿದ್ದು, ತಹಸೀಲ್ದಾರರು ಕೆಳಗಿನವರು ಹೇಳಿದ್ರು ಇವರಿಗೆ ಕೊಡಲಿಕ್ಕೆ ಹುಕುಂ ಕೊಡಿ ಅಂತ. ಕೆಳಗಿನಿಂದಲೂ ಇವರಿಗೆ ಮೆಸೇಜ್ ಹೋಗಿದೆ ನೀವು ಕೊಡಬೇಕು ಅಂತ, ಮೇಲಿನಿಂದಲೂ ಬಂದಿದೆ, ಎರಡೂ ಕಡೆಯಲ್ಲಿ ಬಂದ ಮೇಲೆ ಇವ್ರಿಗೇನು ಪ್ರಾಬ್ಲಮ್ಮು? ಇಡೀ ತಹಸೀಲ್ದಾರರ ಆಫೀಸಿನ ಸಿಸ್ಟಮೇ ಹಾಗಿತ್ತಾಗ, ಎಲ್ಲಿಂದಲೂ ಬಂದರೂ ನಾವು ಕೊಡುವುದಿಲ್ಲ ಅಥವಾ ಸತಾಯಿಸ್ತೇವೆ. ಇಂತಹ ಒಂದು ಈಗ ಈ ವೇದಿಕೆಯ ಪ್ರಾರಂಭದ ದಿನಗಳಲ್ಲಿ ಇದನ್ನೆಲ್ಲವನ್ನು ನಾವು ಸಹಿಸಿದ್ದೇವೆ. ಒಂದು ಅದನ್ನಂತೂ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಎಷ್ಟಂತ ಹೇಳಿದರೆ, ಉಡುಪಿ ತಹಸೀಲ್ದಾರರ ಕಚೇರಿಯಲ್ಲಿ ಅಥವಾ ಕಾರ್ಕಳ ತಹಸೀಲ್ದಾರರ ಕಚೇರಿಯಲ್ಲಿ ನಾವು ನೋಡಿದ್ದೇವೆ, ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ಬೆಂಚ್ ಸಹ ಇಲ್ಲ. ಅಲ್ಲಿಗೆ ಬಂದವರು ನಿಂತೆ 2 ಗಂಟೆ 3 ಗಂಟೆ 4 ಗಂಟೆ ನಿಂತೆ ಹೊರಗೆ ತಹಸೀಲ್ದಾರರ ಆಫೀಸಿನ ಹೊರಗೆ ನಿಲ್ಲಬೇಕು. ಒಂದು ಸರ್ಕಾರಿ ಕಚೇರಿಗೆ ಬಂದರೆ ಅವರಿಗೆ ಕುಳಿತುಕೊಳ್ಳಿಕ್ಕೆ ಒಂದು ಕುರ್ಚಿ ಬೇಡ, ಒಂದು ಬೆಂಚ್ ಆದರೂ ಕೊಡಬೇಕಾ ಬೇಡ? ಹಲವಾರು ಪ್ರಾಯದವರು, ಈ ತಾರಾಬಾಯಿ ಅಂತವರು 80 ವರ್ಷದವರು ಎಲ್ಲ ಬರ್ತಾರೆ, ಅದೇನೂ ಮಾಡೋದು ಬೇಡ. ನಾವು ಪ್ರೊಟೆಸ್ಟ್ ಮಾಡಿ ಆದ ಮೇಲೆ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮಾಡಿ ಆದ ಮೇಲೆ ಕೆಲವು ಬೆಂಚುಗಳು ಬಂದವು. ಅದಕ್ಕೆ ಪೊಲೀಸ್ ಸ್ಟೇಷನಿಗೆ ಹೋದ್ರೂ ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾರೆ ಅವ್ರು ನಿಂತೇ ಮಾತಾಡಬೇಕಿತ್ತು ಉಡುಪಿ ಪೊಲೀಸ್ ಸ್ಟೇಷನ್ನಲ್ಲಿ.
ನಾವು ಅದರ ಫೋಟೋಗ್ರಾಫ್ ತೆಗೆದುಕೊಂಡು ಹಾಕಿದ್ದೇವೆ, ಅದರ ದಾಖಲೆ ಇದೆ ನಮ್ಮ ಹತ್ರ. ಸಾರ್ವಜನಿಕರು ಬಂದು ನಿಂತುಕೊಂಡು ಮಾತಾಡಬೇಕು. ಸಬ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಅಥವಾ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಅವ್ರು ಕೂತ್ಕೊಂಡು ಬರೀತಾರೆ ನೀವೇನು ಹೇಳ್ತೀರಿ ಅದನ್ನು. ಈಗ ಸ್ವಲ್ಪ ಸುಧಾರಣೆ, ಸ್ವಲ್ಪ ಅಲ್ಲ ಬಹಳಷ್ಟು ಸುಧಾರಿಸಿದೆ. ಮಾತಾಡುವಾಗಲೂ ಹಾಗೆ, ಅಥವಾ ಹೆಂಗಸರು ಬಂದರೆ ಹೆಂಗ ಲೇಡೀಸ್ ಕಾನ್ಸ್ಟೇಬಲ್ಸ್ ಇದ್ದಾರೆ, ಮುಂಚೆ ಎಲ್ಲ ಇರಲಿಲ್ಲ ನೋಡಿ, ಇದು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಆ ಕಾಲದಿಂದಲೂ ಈಗ 30 ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡುವಾಗ ಹೀಗಿತ್ತು, ಇವಾಗ ಎಲ್ಲ ಇಲಾಖೆಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲ ಅಂತ ಹೇಳಿಲ್ಲ. ಆದರೆ ಆ ಆರಂಭದ ದಿನಗಳಲ್ಲಿ ಯಾವ ರೀತಿ ಇದೆ ಅಂತೇಳಿ ಇದೆಲ್ಲ ದಾಖಲೆ ನಿಮಗೆ. ಆಮೇಲೆ ಅವರು ಹಕ್ಕುಪತ್ರ ಆಗಲೂ ಸಿಗದೇ ಇದ್ದಾಗ ಬಳಕೆದಾರರ ವೇದಿಕೆಗೆ ದೂರು ಕೊಟ್ಟರು. ಬಳಕೆದಾರರ ವೇದಿಕೆಯ ಹೋರಾಟ ಭಿನ್ನ ರೀತಿಯಲ್ಲಿ ಪ್ರಾರಂಭ ಆಯಿತು. ಬಳಕೆದಾರರ ವೇದಿಕೆ ತಾರಾಬಾಯಿಗೆ ದಕ್ಕದ ಹಕ್ಕು ಪತ್ರವನ್ನು ದಕ್ಕುವಂತೆ ಮಾಡುವುದಕ್ಕಾಗಿ ಯಾವ ರೀತಿಯ ಹೋರಾಟವನ್ನು ಕೈಗೊಳ್ತು? ಅದು ಫಲ ಕಂಡಿತೆ ಇಲ್ವೇ? ಕೊನೆಗೂ ದಕ್ಕದ ಹಕ್ಕುಪತ್ರ ದಕ್ಕಿತೆ ಅನ್ನೋದನ್ನು ನೋಡೋಣ ವಿರಾಮದ ಬಳಿಕ. ಇದೀಗ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.